हेलो स्टूडेंट्स, वेलकम टू नेवरास मैथ्स ट्यूटोरियल्स। प्रैक्टिकल ज्योमेट्री एक्सरसाइज नंबर 10.3 फर्स्ट क्वेश्चन नोडी। कंस्ट्रक्ट ऐन कोट्टिद्दारे, कंस्ट्रक्ट ट्रायंगल DEF सच दट DE इज इक्वल्स टू 5 सेंटीमीटर, DF इज इक्वल्स टू 3 सेंटीमीटर एंड एंगल EDF इज इक्वल्स टू 90 डिग्री अंत कोट्टिद्दारे। इल्ली 3 साइड्स कोट्टिद्दु नावु ट्रायंगल कंस्ट्रक्ट माडोदु कल्तवल्ल। ईग 2 साइड्स टू साइड्स वन एंगल SAS ओके रीति कोट्री यहाँ रीति कंस्ट्रक्ट कलियोण। ओके नोड़ी टू साइड्स कोट्टिद्दारल्वा, यावदादरू तगोबहुदु बेस, इन्नोंदु एंगल EDF। EDF अंद्रे मध्यद नोड्री, मध्य इदेल्ल एंगल D इज इक्वल्स टू 90 डिग्री बरबेकु, आ रीति कंस्ट्रक्ट माडबेकु। ओके नावु इल्लि DE इज इक्वल्स टू 5 सेंटीमीटर अंत तगोळ्ळोण। ನಾನು ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ, ನೀವು ಕಂಪ್ಯಾಸ್ ರೂಲರಿಂದ ಮೆಜರ್ ಮಾಡಿ ಮಾಡಿ ನಿಮಗೆ ಅಕ್ಯುರೇಟಾಗಿ ಬರುತ್ತೆ. ಓಕೆ ಈಗ ನೋಡಿ DE ಅಂತ ನೇಮ್ ಮಾಡೋಣ, 5 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಈಗ ಆ್ಯಂಗಲ್ D ಇಲ್ಲಿಂದ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಅಂತೀವಲ್ಲ ಆ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಗೊತ್ತಲ್ವಾ, ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಗೊತ್ತಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಈಗಲೂ ತೋರಿಸ್ಕೊಡ್ತೀನಿ. ಪ್ರೊಟ್ರಾಕ್ಟ್ರಿಂದ ಕೂಡ ಮಾಡ್ಬೋದು, ಪ್ರೊಟ್ರಾಕ್ಟ್ರ್ ಇಲ್ಲಿ ಸೆಂಟ್ರ್ನಲ್ಲಿಟ್ಟು 90 ಡಿಗ್ರಿಗೆ ಇಟ್ಟು ಮಾಡ್ಬೋದು. ವಿತೌಟ್ ಪ್ರೊಟ್ರಾಕ್ಟರ್ ಕಂಪ್ಯಾಸಿಂದ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ, ಕಂಪ್ಯಾಸ್ ತೊಗೊಳ್ಳಿ, ನೀಡಲ್ಲಿ ಇಲ್ಲಿಡಿ, ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಕಂಪ್ಯಾಸ್ನ ಇಲ್ಲಿ ವಿತ್ D ಆ್ಯಸ್ ಎ ಸೆಂಟರ್. ಓಕೆ ಚಿಕ್ಕದು ಆರ್ಕ್ ಹಾಕ್ಕೊಳ್ಳಿ, ಈ ರೀತಿ ಬರಬೇಕು. ಇಲ್ಲಿ ಈ ಲೈನ್ನ ಕಟ್ ಮಾಡಬೇಕು, ಇಲ್ಲಿ ಇಂಟರ್ಸೆಕ್ಟ್ ಮಾಡಬೇಕು, ಆ ರೀತಿ ಆರ್ಕ್ ಹಾಕ್ಕೊಳ್ಳಿ, ಅಷ್ಟೇ ಇಟ್ಕೊಳ್ಳಿ. ಇಲ್ಲಿ ಇಲ್ಲಿ ಪಾಯಿಂಟ್ ಇಡಿ, ಸೆಂಟ್ರ್ ಆಫ್ ದ ಪಾಯಿಂಟ್ ಇಲ್ಲಿ ಇಡಿ, ನೀಡಲ್ ಇಲ್ಲಿಟ್ಟು ಇಲ್ಲೊಂದು ಆರ್ಕ್ ಹಾಕ್ಕೊಳ್ಳಿ, ಮತ್ತು ಇಲ್ಲಿ ನೀಡಲಿಡಿ ಇನ್ನೊಂದು ಆರ್ಕ್ ಹಾಕ್ಕೊಳ್ಳಿ ಈ ರೀತಿ. ಓಕೆ ಮತ್ತು ಇಲ್ಲಿಂದ ಅಷ್ಟೇ ಇಟ್ಕೊಳ್ಳ್ರಿ ಕಂಪ್ಯಾಸ್. ಓಕೆ ಇಲ್ಲಿ ಮತ್ತು ಇನ್ನೊಂದು ಆರ್ಕ್ ಹಾಕ್ಕೊಳ್ಳಿ, ಇಲ್ಲಿಂದ ಇನ್ನೊಂದು ಆರ್ಕ್ ಹಾಕ್ಕೊಳ್ಳಿ ಈ ರೀತಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬರುತ್ತಲ್ಲ, ಇದನ್ನು ಜಾಯಿನ್ ಮಾಡಿಬಿಡ್ಬೇಕು ಡಿಯಿಂದ ಈ ರೀತಿ. ಓಕೆ ಇದು ನಮಗೆ 90 ಡಿಗ್ರಿ ಆಯಿತು. ಓಕೆ ಈಗ ನಮಗೆ DE ಆಯಿತು, ಎಫ್ ಮಾಡಬೇಕು. ಎಫ್ ಎಲ್ಲಿ ಮಾಡಬೇಕು ಗೊತ್ತಿಲ್ವಲ್ಲ, ಸೊ ನೋಡಿ DF ಇಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಈ ಸೈಡ್ ಗೊತ್ತಿಲ್ಲ, ಸೊ DF-ನ ಕಂಪ್ಯಾಸ್ ತೊಗೊಳ್ಳಿ, ರೂಲರ್ ಇಲ್ಲಲ್ಲಿ ಮೆಜರ್ ಮಾಡ್ಕೊಳ್ಳಿ, 3 ಸೆಂಟಿಮೀಟರ್ಗೆ ಮೆಜರ್ ಮಾಡ್ಕೊಳ್ಳಿ. ಓಕೆ ವಿತ್ D ಆ್ಯಸ್ ಎ ಸೆಂಟರ್ ಇಲ್ಲಿ ನೀಡಲಿಟ್ಟು 3 ಸೆಂಟಿಮೀಟರ್ ಎಲ್ಲಿ ಬರುತ್ತೋ ಅಲ್ಲಿಗೆ ಆರ್ಕ್ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ ಈ ರೀತಿ. ಸಪೋಸ್ ಇಲ್ಲಿಗೆ ಬರ್ಬೋದು ಅಂದ್ಕೊಳ್ಳಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದೆಯಲ್ವ, ಇದೇ ನಮಗೆ F ಆಗುತ್ತೆ. ಓಕೆ ಈಗ ಅಲ್ಲಿಂದ ಈಗ ಜಾಯಿನ್ ಮಾಡಿಬಿಡ್ಬೋದು. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಟ್ರಯಾಂಗಲ್. ಓಕೆ ನೀವು ಕಂಪ್ಯಾಸ್ ರೂಲರಿಂದ ಮಾಡಿದರೆ ನಿಮಗೆ ಅಕ್ಯುರೇಟಾಗಿ ಬರುತ್ತೆ. ಓಕೆ ಈಗ ನೆಕ್ಸ್ಟ್ ಒನ್.